ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾನು ಅಮೀನ್ ಸೇಖ್. ಸಿದ್ಧ ಸಮಾಧಿ ಯೋಗ ಸಮೀರವಾಡಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟಿ ತಾಲೂಕಿನ ಸೈದಾಪುರ ಸಮೀರವಾಡಿಯಲ್ಲಿ ಸಿದ್ಧ ಸಮಾಧಿ ಯೋಗ ಸಮೀರವಾಡಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಆರ್ ಬಕ್ಷಿ ಕಾರ್ಯನಿರ್ವಾಹಕ ನಿರ್ದೇಶಕರು ಜೆಬಿಎಲ್ ಸಮೀರವಾಡಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಯಾಗಿ ಶ್ರೀಗುರು ಮಹಾಂತೇಶ್ ಹಿರೇಮಠ ಯೋಗ ಗುರುಗಳು ಮುರುಗೋಡ, ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಸೋಮಶೇಖರ ಪೇಟಿಮನಿ ಹಾಗೂ ಡಿಎಸ್ ಬಡಿಕೇರ್ ವಂದನಾರ್ಪಣೆಯನ್ನ ಎಸ್ಬಿಪಿ ಪಾಟೀಲ್ ವಹಿಸಿದ್ರು. ಸಂದರ್ಭದಲ್ಲಿ ಮಜದೂರ್ ಯೂನಿಯನ್ ಅಧ್ಯಕ್ಷರಾದ ಬಸವರಾಜ್ ಪೂಜಾರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಲಿಂಗ್ ಸನ್ನದಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿ ಶಿವಾನಂದ ಸಿಂಧಗಿ, A9 ನ್ಯೂಸ್, ರಬಕವಿ ಬನಹಟ್ಟಿ. ಇವತ್ತೈದು ಬರ್ಬೇಕಾಗತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 3 ಗಂಟೆ ಮಟ ಯೋಗ ಹೇಳಿದ್ರು ಎಲ್ಲಾ ಕಡೆ ನಮ್ಮ ಮಟ್ಟ. ಫಸ್ಟ್ ಗೆ ನಾವು ಪ್ರತಿ ವರ್ಷ ಹೇಳೋದು ಯೋಗಾಭ್ಯಾಸ ಯಾರಿಗೆ ಅಂತ ಕೇಳಿದ್ರ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ. ನಂಬರ್ 1 ಪೊಲೀಸ್ ಸ್ಟೇಷನ್ ಒಳಗ ಒಂದು 4 ಜನ ಸಿಬ್ಬಂದಿ ಇದ್ದಾರೆ, CPI ಆಮೇಲೆ BSI ಎಲ್ಲ ಕೇಳ್ಕೊಂಡು ಅವ್ರಿಗೆಲ್ಲ ಯೋಗ ಕೇಳಿ, ಆಮೇಲೆ ಸ್ಕೂಲ್ ಕಾಲೇಜ್ಗಳಲ್ಲಿ ಅದೆಲ್ಲ ಕೇಳ್ತೀವಿ. ಆಮೇಲೆ ನಾವು ಊರೊಳಗೆ ಖಾಲಿ ಇರ್ತೀವಿ, ಪ್ರತಿ 6 ಗಂಟೆ ಮಟ್ಟ ನಮ್ಮ ಮನ್ಯಾಗ ಯೋಗಾಭ್ಯಾಸ ಮಾಡೋದು ಅಂತ ಹೇಳಿ ಹೈಸ್ಕೂಲ್ ಗ್ರೌಂಡ್ ಒಳಗೆ ಯೋಗ ಮಾಡಕ್ಕೆ ಜನವರಿಯಿಂದ 100 ಜನ ಕೂಡ ಎಲ್ಲ ಯೋಗ ಸಾಧನ ಸ್ಪರ್ಧೆ ಇಟ್ಬಿಟ್ಟಿದ್ದೀವಿ. ಆ ಸ್ಪರ್ಧೆಯಲ್ಲ ಮುಗಿಸಿದೀವಿ, ಚಾಂಪಿಯನ್ ಮುಗಿಸಿದೀವಿ, ಮುಳುಗಡೆ ಚಾಂಪಿಯನ್ ಆರಿಸಿದ್ವಿ. ಅದೆಲ್ಲ ಕಾರ್ಯಕ್ರಮ ಮುಗಿಸಿ ನಾ ಫ್ರೀ ಆಗ್ಬೇಕಂತ 1 ಗಂಟೆ ಆಮೇಲೆ ಬಸ್ಸನ್ನು ಅವರು ಅವಕಾಶವನ್ನು ಅವರು ತಗೊಂಡ್ರು ಮತ್ತು ನನ್ನೂ ಅವಕಾಶ ಅವ್ರಿಗೆ ಧನ್ಯವಾದಗಳನ್ನು ಉತ್ತಮವಾಗಿ ಹೇಳಕ್ಕ ನಾನು ಬಯಸ್ತೀನಿ. ಹಾ, ಆಮೇಲೆ ಯೋಗ ಎಲ್ಲರಿಗೂ ಪ್ರಥಮವಾಗಿ ವಿಶ್ವ ಯೋಗ ದಿನಾಚರಣೆಗೆ ಸ್ವಾಗತ ಸುಸ್ವಾಗತ. ಆಮೇಲೆ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯ, ಹಾರ್ದಿಕ ಶುಭಾಶಯ.
ಯೋಗ ಅನ್ನುವಂಥ ಶಬ್ದ ಸಂಸ್ಕೃತ ಮೂಲದ ಅರ್ಥವಾದ ಯುಜ್ ಎನ್ನುವುದರಿಂದ ಬಂದಿದೆ. ಸಂಸ್ಕೃತ ಮೂಲದ ಅರ್ಥವಾದ ಯುಜ್ ಎನ್ನುವುದರಿಂದ ಬಂದು ಯೋಗ ಅನ್ನುವಂಥ ಪದ. ಹಾಗಾದ್ರೆ ಯೋಗದ ಅರ್ಥ ಏನಪ್ಪ ಅಂತಂದ್ರೆ ಕೂಡಿಸು, ಹೊಂದಿಸು, ಸಂಯೋಜಿಸು, ಬಂಧಿಸು, ಕಟ್ಟಿ ಹಾಕು ಅನ್ನುವಂಥ ಅರ್ಥಗಳನ್ನು ಕೊಡ್ತದೆ. ಬಟ್ ಎರಡು ವಸ್ತುನೂ ಕೂಡಿಸೋದು ಈ ಅರ್ಥಗಳನ್ನು ಕೊಡ್ತದೆ. ಹಾಗಾದ್ರೆ ಯೋಗ ಅನ್ನುವಂತಹ ಶಬ್ದ ಎಲ್ಲಿಂದ ಬಂತು? ಅಂದ್ರೆ ಯೋಗದ ಅರ್ಥ ಏನನ್ನೋದು ಅಂತ ಯೋಗ ಅಂದ್ರೆ ಏನ? ಯೋಗದ ಚಿತ್ತವೃತ್ತಿ ನಿರೋಧ ಯಾರಿದ್ರಿ? ನಮ್ಮ ಪತಂಜಲಿ ಮಹರ್ಷಿಗಳು ಹೇಳಿದ್ರು. ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸರ್ವೇಂದ್ರಿಯಗಳನ್ನು ನಿಗ್ರಹಿಸಿ ತಾನು ತನ್ನ ಮನಸ್ಸಿನ ಮೇಲೆ ಸಾಧಿಸುವ ಪ್ರಭುತ್ವವೇ ಯೋಗ ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ರು. ಈ ಪತಂಜಲಿ ಮಹರ್ಷಿಗಳು ಯಾವಾಗ ಇದ್ರು ಅಂತ ಕೇಳಿದ್ರೆ 5,000 ವರ್ಷಗಳಿಂದ ಇದ್ರು ಅಂತ ಹೇಳಿ ಉಲ್ಲೇಖದಿಂದ ನಮಗೆ ಗೊತ್ತಾಗ್ತದೆ. 5,000 ವರ್ಷಗಳಿಂದ ಅದರ ಪತಂಜಲಿ ಮಹರ್ಷಿಗಳಿಗೆ ನಾವು ಏನಂತೀವಿ? ಯೋಗದ ಪಿತಾಮಹ ಅಂತ. ಅವ್ರ ಇರೋದ್ರಿಂದ ಮೊದಲಾದ ಯೋಗ ಇಲಾಖೆಯಲ್ಲಿನ ಇತ್ತವಾಗು ಯೋಗದಿಂದು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ಶಿವಯೋಗ, ಆಮೇಲೆ ಧ್ಯಾನಯೋಗ, ಮಂತ್ರಯೋಗ, ಯತ್ನಯೋಗ, ಲಯಯೋಗ, ಆಮೇಲೆ ಬಹಳ ಯೋಗದ ಮಾತ್ರವಾಗಿ ಅದರ ಮುಖ್ಯವಾದದನ್ನು ನಾನು ಹೇಳಿದ್ರು. ಆಮೇಲೆ ಪತಂಜಲಿ ಮಹರ್ಷಿಗಳು ಮುಂದಾಲೋಚನೆ ಮಾಡಿದ್ದಾರೆ. ಒಂದು ಕಾಲಜ್ಞಾನಿಗಳಾಗಿದ್ದರು ಅವರು. 5,000 ವರ್ಷ ಗತಿಸಿದ ನಂತರ ನಮ್ಮ ಮಾನವ ಕುಲ ಯಾವ ಸ್ಥಿತಿಗೆ ಬರ್ತದಪ್ಪ ಅಂತ ಕೇಳಿದ್ರೆ, ತಮ್ಮ ಶರೀರ ತಮ್ಮ ಮನಸ್ಸು ಒಂದು ಸ್ಥಿತಿ ಸ್ಥಾಪಕತ್ವದಲ್ಲಿ ಇರ್ತಾವಲ್ರಿ, ಆ ಸ್ಥಿತಿ ಸ್ಥಾಪಕತ್ವವನ್ನ ಕಳ್ಕೊಳ್ಳುವ ಕಾಲಜ್ಞಾನಿಗಳಿಂದ ಗೊತ್ತು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.